ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಲಗೆ ಎದೆಯ ಮೇಲೆ ಜೋಜೋ ಲಾರಿ ಸೋಲುತ್ತಾ ಮಧುರ ಸನಿಹಕ್ಕೆ ತನ್ಮಯದಿ ಪುಟ ತೆರೆದೆನು ನಿನ್ನ ನಗುವೆ ಮುಗಿಯದ ಸಂಚಿಕೆ ಸೋಜಿಗವೆ ನೀ ಮಡಿಲ ಮೇಲೆ ಜೋ ಜೋ ಲಾಲಿ ಹಿಡಿಯುತ್ತಾರಳನು ಕರೆದೊಯ್ದೆನಲು ಮೇಯ ತೀರಕ್ಕೆ ಸಂಭ್ರಮದಿ ಕಡಲಾದೆನು ನಿನ್ನ ಮೊಗವಿ ಚಂದ್ರನ ದೀಪಿಗೆ ನನ್ನ ಜಗವಿ ನೀ ಮಗುವೆ ಕೃಷ್ಣ ಮಾಡ್ತಾರೆ. ಓಹೋ, ಬಹುಶಃ ನನ್ ಗಂಡನೇ ಇರ್ಬೇಕು. ತನ್ನ ನಂಬರ್ ಇಂದ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ವಲ್ಲ, ಅದಕ್ಕೆ ಈ ನಂಬರ್ ಇಂದ ಫೋನ್ ಮಾಡ್ತಿದ್ದಾರೆ. ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ಭಟ್ರೆ 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 ಅಮರೇ, ಮಾಧವ್ ಶಿವೇ ಇಷ್ಟೊತ್ತು ಇಲ್ಲೇ ಇದ್ರಲ್ಲ, ಎಲ್ಲಿಗೆ ಹೋದ್ರು? ಇಲ್ಲೇ ಏನೋ ಹೊರಗಡೆ ಹೋದ್ರು ಅನ್ಸುತ್ತೆ. ಹೌದಾ? ನಾನು ಬಂದಿರೋದು ಯಾಕೆ? ಆದ್ರೆ ಮಾಡ್ತಾ ಇರೋದೇನು? ರುಕ್ಕು 5 ಲಕ್ಷ ಕೊಟ್ಟಿದ್ದಾಳೆ. ಇನ್ನೂ ಆ 20 ಲಕ್ಷ ಸಿಕ್ಬಿಟ್ರೆ ಪಾಂಚರಿಗೆ ದುಡ್ಡು ಕೊಟ್ಟು ಮಗುನ ಕರ್ಕೊಂಡು ಬರ್ಬೋದು. ಭಟ್ರೆ ಸ್ವಲ್ಪ ನನ್ನ ಜೊತೆ ಬನ್ನಿ. ಅಮರೆ, ರಾಧಾ ಇಲ್ಲಿ. ರಾಧಾ ಮಗುನ ಕರ್ಕೊಂಡು ಯಜಮಾನರು ಮತ್ತು ಶಿವಯ್ಯ ಈಗ ತಾನೇ ಹೊರಗಡೆ ಹೋಗಿದ್ದಾರೆ, ನೀವೇನ್ ಹೆದರ್ಕೋಬೇಡಿ. ಯಪ್ಪ, ಈ ಮಹೇಶ್ವರಿ ಏನಾದ್ರೂ ರಾಧಾ ಮಗುನ ನೋಡಿದ್ರೆ ಏನಾಗಿರೋದು? ಭಟ್ರೆ ಬಂದೆ. ಅಮರೆ ಭಟ್ರೆ ಅಮರೆ, ನಾನ್ ಇಲ್ದಿರೋ ಟೈಮಲ್ಲಿ ನೀವೇನಾದ್ರೂ ಇಲ್ಲಿಗೆ ಬಂದಿದ್ರಾ? ಇಲ್ಲ ಅಮರೆ. ನಿಜ ಹೇಳಿ. ನಾನ್ ಯಾಕಮ್ಮರೆ ಸುಳ್ಳು ಹೇಳಿ? ಯಾಕೆ, ಏನಾಯ್ತು? ಏನಾಗ್ಬಾರ್ದಾಗಿತ್ತು ಅದೇ ಆಗಿದೆ. ಭಟ್ರೆ, ತುಂಬಾ ಹ್ಯೂಜ್ ಅಮೌಂಟ್ ಇಟ್ಟಿದ್ದೆ, ಅದೀಗ ಕಾಣಿಸ್ತಾ ಇಲ್ಲ. ಭಟ್ರೆ, ನನಗೆ ಯಾಕೋ ನಿಮ್ ಮೇಲೆ ಅನುಮಾನ ಬರ್ತಾ ಇದೆ. ನೀವು ತಗೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನೀವು ಕ್ಲೀನ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಾಗ ಅಕಸ್ಮಾತ್ ಆಗಿ ಅಷ್ಟು ದೊಡ್ಡ ಅಮೌಂಟ್ ನೋಡಿ ಅದು ಆಫೀಸಿಗೆ ಸಂಬಂಧಪಟ್ಟಿರ್ಬೋದು ಅಂತ ನೀವು ತಗೊಂಡು ಹೋಗಿ ಯಾರಿಗಾದ್ರೂ ಕೊಟ್ಟಿರ್ಬೋದಲ್ವಾ? ಒಂದ್ಸಲ ನೆನ್ಪು ಮಾಡ್ಕೊಂಡು ಹೇಳಿ. ದೇವ್ರಾಣೆಗೂ ಗೊತ್ತಿಲ್ಲ ಅಮ್ಮರೆ, ನನ್ನ ನಂಬಿ. ಅದ್ಗೆ ಏನಾಯ್ತು? ಏನಾದ್ರೂ ಟೆನ್ಷನಾ? ಟೆನ್ಷನಾ? ಚೇಚೆ, ಹಾಗೇನೂ ಇಲ್ಲ. ಅದು ನಾನಿಲ್ಲಿ 2,000 ರೂಪಾಯಿ ಇಟ್ಟಿದ್ದೆ, ಕಾಣಿಸ್ತಿರ್ಲಿಲ್ಲ. ಕಸ ಗುಡಿಸ್ಬೇಕೇನಾದ್ರು ಸಿಗ್ತಾ ಅಂತ ಭಟ್ರ ಹತ್ರ ಕೇಳ್ತಿದ್ದೆ ಅಷ್ಟೇ. ಹಾಯ್
ಈಗಲೇ ಕಾಲ್ ಮಾಡಬೇಕಾಗಿತ್ತ. ಹಲೋ, ಹೊರಡ್ತಾ ಇದ್ದೀನಿ ಗೌರಿ, ಹಾಸ್ಪಿಟಲ್ ಹತ್ರ ಬಂದು ಕಾಲ್ ಮಾಡ್ತೀನಿ. ಪಟ್ರೆ, ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಜೋಡಿಸ್ಕೊಂಬಿಡಿ, ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ. ಬರಲ್ಲ, ರುಕ್ಕು. ಹಲೋ ಹಲೋ, ರುಕು. ಮಹೇಶ್ವರಿ ದಿಢೀರಂತ ಅಲ್ಲಿಗೆ ಬಂದ್ಲಮ್ಮ, ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಇಲ್ಲ, ಈಗ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಒಂದ್ ಕೆಲಸ ಮಾಡು, ಪೃಥ್ವಿ ಫೋನ್ ಮಾಡಿದಾನೆ, ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳಿ ಅವಳ ಕೈಲಿ ಫೋನ್ ಕೊಡು. ಅತ್ತಿಗೆ, ಒಂದ್ ನಿಮಿಷ, ಪೃಥ್ವಿ ಲೈನ್ ಅಲ್ಲಿದ್ದಾನೆ, ಮಾತಾಡ್ಬೇಕಂತೆ. ಪೃಥ್ವಿನ ಏನಂತೆ ಒಂದು, ನಾನು ಅರ್ಜೆಂಟ್ ಆಗಿ ಹಾಸ್ಪಿಟ್ಲ್ ಹೋಗ್ಬೇಕು, ಇವಂದ್ ಬೇರೆ. ಹಲೋ, ಏನೋ ನಿಂದು? ಹಲೋ ಅಮ್ಮ, ಅವಾಗಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಲ್ ಮಾಡ್ತಾ ಇದ್ದೀನಿ, ನೀನ್ ಕಟ್ ಮಾಡ್ತಾ ಇದೆಯಲ್ಲಮ್ಮ. ಏನು ಈ ತರ ಎಲ್ಲ ಮಾತಾಡು ಅಂತ ನಿಮ್ಮಪ್ಪ ಹೇಳ್ಕೊಟ್ರ? ನಾನ್ ಬ್ಯುಸಿ ಇದ್ದೀನಿ, ಫೋನ್ ಇಡು. ಅಯ್ಯೋ ಅಮ್ಮ, ನನ್ ಮಾತ್ ಕೇಳು, ನಾನ್ ನಿನ್ ಜೊತೆ ಈಗ ಮಾತಾಡ್ಲೇಬೇಕು. ಏನೋ ಮಾತಾಡ್ಬೇಕು, ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಅಮ್ಮ, ಈಗ್ಲೇ ಮನೆಗೆ ಹೊರಡ್ ಬಾ, ನಿನ್ ಜೊತೆ ದುಡ್ಡಿನ ವಿಷಯ ಮಾತಾಡ್ಬೇಕು. ಅಪ್ಪ ಮನೇಲಿ ಇಲ್ಲ ಅಮ್ಮ, ಬೇಗ ಬಾ. ಯಾವ ದುಡ್ಡು? ನೀನ್ ಬಾ, ನೇರವಾಗಿ ಹೇಳ್ತೀನಿ. ಅಯ್ಯೋ ಅಮ್ಮ, ದಾದಾ ಬರ್ತಾ ಇದ್ದಾರೆ, ನನ್ ಫೋನ್ ಕಟ್ ಮಾಡ್ತೀನಿ. ಏನಾಯ್ತದ್ಕೆ? ಅದು ಅಂತದೇನು ಸೀರಿಯಸ್ ಇಲ್ಲ, ರುಕ್ಕು, ನಾನು ಆಮೇಲೆ ಬಂದು ಮಾತಾಡ್ತೀನಿ, ಸರಿನಾ? ಮಾವಾ, ಅತ್ತೆ, ಮಾವಾ, ಪೃಥ್ವಿ ಎಲ್ಲಿ? ಯಾಕಮ್ಮ? ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು. ಹೌದಾ? ಮೇಲ್ ರೂಮ್ ಅಲ್ಲಿ ಇರ್ಬೇಕು ನೋಡು. ಹಾ, ಅಲ್ಲ ಮಹೇಶ್ವರಿ, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ಯಮ್ಮ? ಎಲ್ಲಿಗೆ ಅಂದ್ರೆ, ನಾನು ಯಾವಾಗ್ಲೂ ಪಾರ್ಲರ್ಗೆ ಹೋಗ್ತೀನಲ್ಲ, ಅಲ್ಲಿಗೆ ಹೋಗಿದ್ದೆ. ಪಾರ್ಲರ್ ಕ್ಲೋಸ್ ಆಗಿತ್ತು, ಅದಕ್ಕೆ ವಾಪಸ್ ಬಂದೆ. ನೋಡ್ದ ಪಾರ್ವತಿ, ಒಲಿಂಪಿಕ್ಸ್ ಅಲ್ಲಿ ಸುಳ್ಳು ಕಾಂಪಿಟೇಷನ್ ಏನಾದ್ರೂ ಇಟ್ರೆ ಇವಳೇ ಗೋಲ್ಡ್ ಮೆಡಲ್ ಬರ್ತಾಳೆ. ಹೌದು ರೀ, ಸತ್ಯನ ತಲೆ ಮೇಲೆ ಹೊಡೆದಂಗ ಸುಳ್ಳು ಹೇಳ್ತಾ ಇದ್ದಾಳಲ್ಲ. ನಮ್ ಪ್ರವೀಣ ಇವಳ ಜೊತೆ ಜೀವನ ಮಾಡ್ತಿರೋದ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ ರೀ. ಎಲ್ಲ ನನ್ ಕರ್ಮನಮ್ಮ, ನಾನಾದ್ರೂ ಏನ್ ಮಾಡ್ಲಿ ಹೇಳಿ. ಪೃಥ್ವಿ ಅಮ್ಮ, ಯಾವ್ದೋ ದುಡ್ಡಿನ ವಿಷಯ ಮಾತಾಡ್ಬೇಕು ಅಂದ್ಯಲ್ಲ, ಯಾವ್ದೋ ದುಡ್ಡು? ಅಮ್ಮ, ನಂಗೆ ಎಷ್ಟೊಂದು ದುಡ್ಡು ಸಿಕ್ತು ಗೊತ್ತಾ, ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಎಲ್ಲಿ ಸಿಕ್ತು, ಎಷ್ಟು ದುಡ್ಡು, ಎಲ್ಲಿ ತೋರ್ಸು. ಅಮ್ಮ, ಎಷ್ಟಿದೆ ಅಂತ ಏನ್ ಸಿಕ್ಕು ನಂಗೆ ಗೊತ್ತಾಗ್ಲಿಲ್ಲ. ಅಮ್ಮ ಇದೆ ಅಮ್ಮ ಫಸ್ಟ್ ನಾನು ಇಷ್ಟು ದುಡ್ಡು ನೋಡ್ತಾ ಇರೋದು. ಇರುವ ನಿಮಿಷ ಜೀವ ವಾಪಸ್ ಬಂದಾಗಾಯ್ತು. ಸದ್ಯ ಕಳ್ದು ಹೋಗಿ ಬೇರೆ ಯಾರ ಕೈಗೂ ಸಿಗ್ಲಿಲ್ವಲ್ಲ. ಅಲ್ಲ, ನಾನೀ ದುಡ್ಡನ್ನ ರುಕ್ಮಿಣಿ ಮನೇಲಿ ಇಟ್ಟಿದ್ದೆ, ಆದ್ರೆ ಇದು ಇವನ್ಗೆ ಹೇಗ್ ಸಿಕ್ತು, ಇಲ್ಲಿಗೆ ಹೇಗ್ ಬಂತು? ಪೃಥ್ವಿ, ಈ ದುಡ್ಡು ಎಲ್ಲಿ ಸಿಕ್ತು ನಿನಗೆ? ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕತೆ, ಅದ್ ನಿನ್ ರೂಮಲ್ಲೇ ಇತ್ತು. ಇಷ್ಟೊಂದು ದುಡ್ಡು ನೋಡಿ ಭಯ ಆಗೋಯ್ತು. ಮಾಮಂಗೆ ಕೊಡೋಣ ಅನ್ಕೊಂಡೆ, ಆದ್ರೆ ನಿನ್ ಕಬೋರ್ಡ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಅವ್ರಿಗೆ ಕೊಡೋದೋ ಬೇಡವೋ ಅಂತ ಗೊತ್ತಾಗ್ಲಿಲ್ಲ. ಇದು ನಂಗೆ ರಾತ್ರಿನ ಸಿಕ್ತು.
ನಿಂಗೆ ಆ ವಿಷಯ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಜ್ಜಿ ಬಂದು ಮಲಗಿಸ್ಬಿಟ್ರು. ಬೆಳಗ್ಗೆ ನೋಡಿದ್ರೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಅಪ್ಪನ ಜೊತೆ ಇಲ್ಲಿ ಬಂದು ನೋಡಿದ್ರೆ ನೀನು ಇರಲಿಲ್ಲ. ಅತ್ತೆ ಮನೆ ಹೋಗಿದ್ಯಾ ಅಂತ ಫೋನ್ ಮಾಡಿದೆ. ಅಯ್ಯೋ ಕೋತಿ, ನೆನ್ನೆ ನನ್ನ ದುಡ್ಡು ಕಾಣದಿರೋ ಹಾಗೆ ಮಾಡಿದ್ದು ನೀನಾ? ಅಷ್ಟು ಹೆವಿ ಅಮೌಂಟ್ ಎಲ್ಲಿ ಕಳೆದೋಯ್ತಪ್ಪ ಅಂತ ನಾನು ಹುಚ್ಚಿ ಆಗ್ಬಿಟ್ಟಿದ್ದೆ. ರುಕ್ಮಿಣಿ ಮನೆಗೆ ಹೋಗಿ ಹುಚ್ಚಿ ತರ ಹುಡುಕಾಡಿದ್ದೀನಿ, ಎಲ್ಲೂ ಸಿಗ್ಲಿಲ್ಲ. ಏನ್ ಮಾಡೋದನ್ನಷ್ಟರಲ್ಲಿ? ಇದೆಲ್ಲ ನಿನ್ ಕಿತಪ್ಪತಿ ಏನೋ ನಿನ್ನ ಅಮ್ಮ. ಇಷ್ಟೊಂದು ನಿಂದ ಎಲ್ಲಿಂದ ಸಿಕ್ತಿದೆಲ್ಲ? ಮತ್ತೆ ನಿಂದಲ್ಲ ಅಂದ್ಮೇಲೆ ನಿನ್ ಕಬೋರ್ಡಲ್ಲಿ ಹೆಂಗ್ ಬಂತು? ಅದು ನನ್ ಫ್ರೆಂಡ್ ನನ್ನ ಹತ್ರ ಇಟ್ಕೊಳಕ್ ಹೇಳಿದ್ಲು, ಅದಕ್ಕೆ ನಾನು ಇಟ್ಕೊಂಡಿದ್ದೆ. ಸದ್ಯ ಸಿಕ್ತಲ್ಲ, ಸರಿ ಮೊದ್ಲಿದನ್ ತಗೊಂಡ್ ಹೋಗಿ ನನ್ ಫ್ರೆಂಡ್ಗೆ ಕೊಟ್ಟು ಬರ್ತೀನಿ. ಪೃಥ್ವಿ, ಈ ದುಡ್ಡು ನಿನಗೆ ಸಿಕ್ಕಿರೋದು ನಮ್ಮನೇಲಿ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಅಮ್ಮ, ನೀನೇನು ಹೆದರಬೇಡ, ನಾನು ಯಾರಿಗೂ ಹೇಳೋದು ಇಲ್ಲ. ನನ್ ಕಂದ, ಈ ಮರಿ ಪಿಶಾಚಿ ಏನೇ ಇದ್ರು ಮೊದ್ಲು ಅವನ ಅಪ್ಪನ್ಗೆ ಹೇಳೋದು, ಇನ್ನು ಈ ದುಡ್ಡು ಸಿಕ್ಕಿರೋದನ್ನ ಹೇಳ್ದೇ ಇರ್ತಾನ? ನನ್ನನ್ನು ಬಚಾವ್ ಮಾಡೋದಕ್ಕಿಂತ ಸಿಕ್ಕಾಕ್ಸೋದಕ್ಕೆ ನೋಡ್ತಿರ್ತಾನೆ ಇವನು. ಅಂಥದ್ರಲ್ಲಿ ಇವತ್ತು ಇಷ್ಟು ಒಳ್ಳೆತನ ತೋರಿಸ್ತಿದ್ದಾನೆ ಅಂದ್ರೆ ಬೇರೆ ಏನಾದರೂ ಪ್ಲಾನ್ ಮಾಡಿರ್ಬೋದಾ? ಚೇಚೆ, ಹಾಗೇನು ಇರಲ್ಲ. ನಾನು ಏನೇನೋ ಅಂದ್ಕೋತಿದ್ದೀನಿ, ಆದ್ರೆ ನನ್ನ ನಂಬಕ್ಕಾಗಲ್ಲ. ಈ ದುಡ್ಡನ್ನ ಮಾಧವ ರುಕ್ಮಿಣಿಗೆ ಅಥವಾ ಇವರಪ್ಪನ್ಗೆ ಯಾರಿಗೂ ತೋರಿಸ್ದೆ ನನಗೆ ತಂದ್ಕೊಡ್ತಿದ್ದಾನೆ ಅಂದ್ರೆ. ಪೃಥ್ವಿ, ನಿಜ ಹೇಳು, ನೀನೀ ದುಡ್ಡು ಬಗ್ಗೆ ಯಾರ ಹತ್ರನೂ ಏನೂ ಹೇಳಿಲ್ಲ ತಾನೆ? ಇಲ್ಲ ಅಮ್ಮ, ನಾನು ನಿಜವಾಗ್ಲೂ ಹೇಳಿಲ್ಲ. ಯಾಕೆ? ಹಾಗಲ್ಲ, ನಿನಗೆ ಯಾವಾಗ್ಲೂ ನನಗಿಂತ ನಿಮ್ಮಪ್ಪ ಅತ್ತೆ ಮಾವನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಅಂಥದ್ರಲ್ಲಿ ಈ ದುಡ್ಡನ್ನ ಅವ್ರಿಗೆ ಯಾರಿಗೂ ಕೊಡದೆ ನನ್ನನ್ನೇ ಕರೆದು ಕೊಡ್ತಿದ್ಯಲ್ಲ, ಅದಕ್ಕೆ ಅನುಮಾನ ಬಂತು. ನಿನ್ನೇ ಕೇಳ್ತಾ ಇರೋದು, ಹೇಳು. ಅಲ್ಲ ಅಮ್ಮ, ಯಾಕೆ ಹೀಗಿರ್ತಾ ಇದೀಯ ನೀನು? ನಂಗೆ ಅವರೆಲ್ಲ ಕಂಡ್ರೆ ಇಷ್ಟ ನಿಜ, ಆದ್ರೆ ಅಮ್ಮಂಗಿಂತ ಯಾವುದು ಹೆಚ್ಚಾಗಕ್ ಸಾಧ್ಯನಾ? ಏನಮ್ಮ ನೀನು ಪಾಪ ಅಂತ ಕೊಟ್ರೆ ನನ್ ಮೇಲೆ ಅನುಮಾನ ಪಡ್ತೀಯಲ್ಲ. ಸರಿ ಬಿಡು, ನನ್ನ ಅಪ್ಪಂಗೆ ಹೇಳ್ತೀನಿ. ಏ ಬಿಡ ಬಿಡ, ನೀನ್ ಯಾರಿಗೂ ಹೇಳ್ಬೇಡ, ನಾನು ನಿನ್ಮೇಲೆ ಅನುಮಾನ ಪಡಲ್ಲ. ಸಿಕ್ಕಿದ ದುಡ್ಡನ್ನ ತಗೊಂಡ್ ಹೋಗೋದ್ ಬಿಟ್ಟು ಪಂಚಾಯತಿ ಮಾಡ್ತಾ ಕೂತ್ಕೊಂಡ್ರೆ ಹೀಗೆ ಆಗೋದು. ಬರೋದು? ಸಾರಿ ಪಂಚಲಿ, ಬರ್ಬೇಕಾದ್ರೆ ತುಂಬಾ ಸಮಸ್ಯೆಗಳಾಗೋಯ್ತು, ನನಗೆ ತುಂಬಾ ಬಯರಿಕೆ ಆಗ್ತಿದೆ. ಸ್ವಲ್ಪ ನೀರ್ ಕೊಡು. ನೀರ್ ತಗೊಂಬಂದ್ ಕೊಡು. ಸರಿ ಅಕ್ಕ. ಪಾಂಚಲಿ ಬಾ, ನಾವು ಬಾಬು ಹತ್ರ ಹೋಗೋಣ, ಹಣ ರೆಡಿ ಇದೆ. ಹಣ ಕೊಟ್ಬಿಟ್ಟು ನನ್ನ ಮಗು ನಿಸ್ಕೊಂಡು ಬರಬೇಕು. ಇನ್ನೆಲ್ಲಿ ಮಗು ಅಂದ್ರೆ? 12 ಗಂಟೆ ಒಳಗ್ ಬಾ ಅಂತ ಹೇಳಿದೆ ತಾನೆ ನಾನು. ಈಗ ಬಂದಿದ್ಯಾ? ಈಗ ನೋಡಿದ್ರೆ ದುಡ್ಡು ರೆಡಿ ಇದೆ ಅಂತ ಹೇಳ್ತಿದ್ಯಾ? ಬಾಬು ಇಷ್ಟೋ ತನಕ ವೇಟ್ ಮಾಡಿ ಮಗು ನಾರ ಆದಾಗ ಒಪ್ಪಿಸ್ತೀನಿ ಅಂತ ಹೋದ, ನಾನೇನ್ ಮಾಡ್ಲಿ ಈಗ? ಏನು ನೋಡು, ನಾನು ನಿನ್ ಪರವಾಗಿ ಬಾಬು ಹತ್ರ ಬೇಡ್ಕೊಂಡು ಸಾಕಾಯ್ತು. ಯಾರಿಗೂ ಕೊಡದೇ ಇರೋಷ್ಟು ಕಾಲಾವಕಾಶ ನೀನು ಕೊಟ್ಟಿದ್ದಾನೆ. ಅವನು ಅವಳ ಕೈಯಲ್ಲಿ ದುಡ್ಡು ಸೆಟ್ಲ್ ಮಾಡಕ್ಕಾಗಲ್ಲ ಅಂತ ಹೇಳಿ ಮಗುನ ರಾಧಾ ಕೊಟ್ಟು ರುಕ್ಮಿಣಿ ಮಾಧವನ ಹತ್ರ ದುಡ್ಡಿಸ್ಕೋತೀನಿ ಅಂತ ಹೋದ. ಪಾಂಚಲಿ,
ತಮಾಷೆ ಮಾಡಬೇಡ. ತಮಾಷೆ ಯಾಕ್ ಮಾಡ್ಲಿ? ಇಂತ ವಿಷಯದಲ್ಲಿ ನಾನು ತಮಾಷೆನೆ ಮಾಡಲ್ಲ. ನಾನು ಅವನಿಗೆ ಎಷ್ಟು ಹೇಳ್ದೆ, ಮಹೇಶ್ವರಿ ದುಡ್ಡು ತಗೊಂಡ್ ಬರ್ತಾಳೆ, ಸ್ವಲ್ಪ ತಡ ಆದ್ರೂ ಕಾದ್ ನೋಡೋಣ ಅಂತ. ಆದ್ರೆ ಅವನು ನನ್ನ ಮಾತು ಕೇಳಲಿಲ್ಲ. ನಿನ್ನಿಂದ ಹೊಸ ಡೀಲ್ಗೆ ನನ್ನನ್ನು ಸೇರಿಸ್ಕೊತಿಲ್ಲ ಅವನು. ರಾಧಾಯಿಂದ ಬರಬೇಕಾಗಿರೋ ದುಡ್ಡಲ್ಲಿ ಪಾಲ್ ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಎಲ್ಲ ನಿನ್ನಿಂದ, ನಿನ್ನನ್ನು ನಂಬಿ ನಾನು ಕೆಟ್ಟೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಮಗು ರಾಧಾಗೆ ಸೇರಬಾರ್ದು. ಬಾಬು ಹೋಗಿ ಎಷ್ಟೊತ್ತಾಯ್ತು? ಒಂದ್ ಇಪ್ಪತ್ ನಿಮಿಷ ಆಯ್ತು. ಪಂಚಲಿ ಪ್ಲೀಸ್, ಬಾಬುಗೆ ಈಗ್ಲೇ ಫೋನ್ ಮಾಡಿ ಮಗುನ ನನ್ಗೆ ತಂದ್ಕೊಡ್ದು ಕೇಳು. ಇಲ್ಲೋಡು ಇಲ್ಲೋಡು, 25 ಲಕ್ಷ ತಗೊಂಡ್ಬಂದಿದ್ದೀನಿ ನೋಡಿಲಿ, ಇದರಲ್ಲಿ 25 ಲಕ್ಷ ಇದೆ. ಇದೆಲ್ಲ ನಿಮ್ಗೇನೆ? ನೀವು ರಾಧಾಗ್ ಮಗು ಒಪ್ಸಿ ಮಾಧವ್ ರುಕ್ಮಿಣಿ ಹತ್ರ ದುಡ್ಡು ಕೇಳಿದ್ರೆ ಅವ್ರು ನಿಮ್ಮನ್ನ ಪೊಲೀಸ್ಗೆ ಒಪ್ಪಿಸ್ತಾರೆ, ತಿಳ್ಕೊಳ್ಳಿ. ನನಗೇನು ಈ ಡೀಲ್ಗೂ ನನಗೂ ಸಂಬಂಧ ಇಲ್ವಲ್ಲ. ಆ ಬಾಬು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಪಂಚಲಿ ಪಂಚಲಿ ಪ್ಲೀಸ್, ಹೀಗೆಲ್ಲ ಮಾತಾಡ್ಬೇಡ. ನೋಡು ನೀನು, ನೀನ್ ನನ್ನ ಪಾಲಿನ ದೇವತೆ, ಬೇಕಾದ್ರೆ ನಿನ್ ಕಾಲು ಇಟ್ಕೊತೀನಿ. ಏ ಬಿಡು ಕಾಲು, ಬಿಡು ಬಿಡು ಕಾಲು, ಏನ್ ಮಾಡ್ತಿದ್ಯಾ? ಪ್ಲೀಸ್ ಪಂಚಲಿ, ಈ ವಿಷಯದಲ್ಲಿ ನನ್ ಸೋಲೋ ಹಾಗೆ ಮಾಡ್ಬೇಡ. ತುಂಬಾ ಕಷ್ಟಪಟ್ಟು ಹಣನ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡು ನೀನ್ ಈಗ್ಲೇ ಫೋನ್ ಮಾಡಿ ಬಾಬುಗೆ, ಮಹೇಶ್ವರಿ ಹಣ ತಗೊಂಬಂದಿದ್ದಾಳೆ, ಮಗುನ ರಾಧು ಗೊಪ್ಪಿಸ್ಬೇಡ, ಕರ್ಕೊಂಡ್ ಮಾ ಅಂತ ಹೇಳು. ಅವ್ನ್ ಖಂಡಿತವಾಗ್ಲೂ ನಿನ್ ಮಾತು ಕೇಳ್ತಾನೆ. ಇಸ್ ಪಂಚಲಿ, ನನಗಿದೊಂದು ಸಹಾಯ ಮಾಡ್ಕೊಡು. ನೀನ್ ಸಹಾಯ ಮಾಡೋವರೆಗೂ ನಾನು ನಿನ್ ಕಾಲ್ ಬಿಡಲ್ಲ. ಪ್ಲೀಸ್ ಪಂಚಲಿ. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. ಸರಿ, ನನ್ ಬಾಬುಗೆ ಈಗ್ಲೇ ಕಾಲ್ ಮಾಡ್ತೀನಿ. ನಾನ್ ಹೇಳೋಷ್ಟು ಹೇಳ್ತೀನಿ, ಕೇಳಲಿಲ್ಲ ಅಂದ್ರೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸರಿನಾ? ನಿನ್ ಮಾತು ಅವ್ನು ಕೇಳ್ತಾನೆ, ನಿನ್ ಮಾತಾಡೋನು ಒಪ್ಸು. ಹಲೋ ಬಾಬು, ಎಲ್ಲಿದ್ಯಾ? ನೀನು ಮಗುನ ರಾಧಾಗ್ ಒಪ್ಪಿಸ್ಬೇಡ. ಆ ಮಹೇಶ್ವರಿ 25 ಲಕ್ಷ ತಗೊಂಡ್ ಬಂದಿದ್ದಾಳೆ. ಪಾಪ ಅವಳು, ಮಗುನ ಅವಳಿಗೆ ಒಪ್ಪಿಸ್ತೀವಿ ಅಂತ ನಂಬ್ಕೊಂಡ್ ಬಂದಿದ್ದಾಳೆ. ಏನ್ ಮಾಡಕ್ಕಾಗುತ್ತೆ, ಸ್ವಲ್ಪ ತಡ ಆಗಿದೆ, ಆದ್ರೂ ದುಡ್ಡು ತಗೊಂಡ್ ಬಂದಿದ್ದಾಳಲ್ವಾ. ನೀನ್ ವಾಪಸ್ ಬಂದ್ಬಿಡು. ಹಾ ಆಯ್ತಾಯ್ತು. ಏನಂದ, ಬರ್ತಾನಂತ? ಒಪ್ಕೊಂಡ? ನೀನ್ ಮೊದ್ಲು ಮೇಲ್ ಕುತ್ಕೋ, ಬರ್ತಾನಂತೆ ಮೇಲ್ ಕುತ್ಕೋ. ನೋಡು ಅವನ್ ಬರೋದು ಲೇಟ್ ಆಗುತ್ತೆ, ದುಡ್ಡನ್ನ ಇಲ್ಲೇ ಇಟ್ಟೋಗು. ಸಂಜೆ ಅವನ್ ಬಂದ್ ಕಾಲ್ ಮಾಡಿದ್ಮೇಲೆ ಮಗುನ್ ಬಂದ್ ಕರ್ಕೊಂಡು ಹೋಗುವಂತೆ. ಅಲ್ಲ, ನಾನ್ ಯಾವ ನಂಬಿಕೆ ಇಟ್ಟು ಹಣನ ಇಲ್ಲೇ ಇಟ್ಬಿಟ್ಟೋಗ್ಲಿ? ಇಲ್ಲ, ನಾನು ಹಣನ ಸಂಜೆನೆ ತಗೊಂಡ್ ಬರ್ತೀನಿ ಬಿಡು. ಅಂದ್ರೆ ಈ ದುಡ್ಡನ್ನ ನಾನು ಎಗ್ರಿಸ್ಬಿಡ್ತೀನಿ ಅಂತನಾ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಇಷ್ಟೊಂದ್ ಅನುಮಾನ ಇರೋಳು ಈ ಡೀಲ್ಗೆ ಯಾಕೆ ಒಪ್ಕೋಬೇಕಾಗಿತ್ತು? ನಾನು ಈಗ್ಲೇ ಬಾಬುಗೆ ಫೋನ್ ಮಾಡಿ ಹೇಳ್ತೀನಿ, ಮಗುನ ರಾಧಾಗ್ ಒಪ್ಪಿಸ್ಬಿಡು ಅಂತ. ಅನುಮಾನ ಇರೋ ಕಡೆ ನಾನ್ ವ್ಯವಹಾರ ಮಾಡಲ್ಲ, ನೀನ್ ಈಗ್ಲೇ ಹೊರಡು. ಹಾಗಲ್ಲ ಪಂಚಲಿ, ಕೋಪ ಮಾಡ್ಕೋಬೇಡ. ಸರಿ, ಹಣನ ಇಲ್ಲೇ ಇಟ್ಟು ಹೋಗ್ತೀನಿ, ಸಂಜೆನೆ ಬಂದು ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ. ಆದ್ರೆ ಸಂಜೆ ನನ್ನ ಮಗು ಸಿಗುತ್ತಲ್ವಾ? ಮಗುನ ನಾನೇ ಕರ್ಕೊಂಡೋಗಿ ರುಕ್ಮಿಣಿಗೆ ಒಪ್ಪಿಸಿದ್ರೆ ಅವಳಿಗೆ ನನ್ನ ಬಗ್ಗೆ ಖುಷಿ ಆಗುತ್ತೆ. ಮಗು ಹೆಸ್ರಿಗಾಗ್ಬೇಕಾಗಿರೋ ಆಸ್ತಿಯಲ್ಲ ಅವಳ ಹೆಸ್ರಿಗಾದ್ಮೇಲೆ ಆ ಮಗುಗೆ ನಾನು ಒಂದು ಗತಿ ಕಾಣಿಸ್ತೀನಿ. ಆಗ ಮಾಧವನ್ಗೆ ಕಾಲ್ಬಾಗ ಆಸ್ತಿ ಕೂಡ ಹೋಗೋದಿಲ್ಲ, ಎಲ್ಲ ಆಸ್ತಿನೂ ರುಕ್ಮಿಣಿ ಹೆಸರಿಗೆ ಆಗತ್ತೆ. ರುಕ್ಮಿಣಿದಾಯ್ತು ಅಂದ್ರೆ ಅದು ನಂದಾಗೇನೆ. ಹಾಗಾದ್ರೆ ರುಕ್ಮಿಣಿಗೆ ಈಗ್ಲೇ ಫೋನ್ ಮಾಡು, ಸಂಜೆ ಮಗುನ ತಂದು ಒಪ್ಪಿಸ್ತೀನಿ ಅಂತ ಹೇಳು. ರಾಧನ್ ಕೈಯಿಂದ ಮಗುನ ಬಚಾವ್ ಮಾಡಿದೆ ಅಂತ ಹೇಳು. ಹೇಗೂ ಸಂಜೆ ಮಗು ಸಿಗುತ್ತಲ್ಲ. ಹಾಗಂತೀಯ? ಸರಿ, ಹಾಗೆ ಮಾಡ್ತೀನಿ. ಫೋನು
ಹಲೋ ಅತ್ಗೆ. ಹಲೋ ರುಕ್ಕು. ಕೊನೆಗೂ ಆ ದೇವರು ನನ್ನ ಹರಕೆಗೆ ಫಲ ಕೊಟ್ಬಿಟ್ಟ. ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡ್ಬಿಟ್ಟ ರುಕ್ಕು. ನಾನು ನಿನಗೆ ಹೇಳ್ತಿದ್ದೆ ಅಲ್ವಾ, ನಿನ್ನ ಒಳ್ಳೆತನಕ್ಕೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ, ಕೆಟ್ಟದೇನೂ ಆಗಲ್ಲ ಅಂತ. ಹೌದು, ಈಗೇನಾಯ್ತು ಅತ್ಗೆ? ರುಕ್ಕು, ಒಂದೊಳ್ಳೆ ಸುದ್ದಿ ಇದೆ. ಏನತ್ಗೆ? ಏನಂತ ನೀನೇ ಹೇಳು ನೋಡೋಣ. ನನಗೆ ಹೇಗ್ ಗೊತ್ತಾಗತ್ತೆ? ನೀವೇ ಹೇಳಿ ಅತ್ಗೆ. ನಾನು ಆ ವಿಷಯ ಏನಾದ್ರೂ ಹೇಳ್ಬಿಟ್ರೆ ನೀನು ಕುಣ್ದಾಡ್ಬಿಡ್ತೀಯ ರುಕ್ಕು. ಇವತ್ಗೆ ನಿನ್ ಕಷ್ಟಗಳ ದೂರ ಅನ್ಕೋ. ನಿನ್ ಕಣ್ಣೀರ್ ಹಾಕ್ತಿದ್ದೀನ, ಇವತ್ಗೆ ಕೊನೆ ಆಯ್ತು ಅಂತ ಅನ್ಕೋ. ಅಂದ್ರೆ ನಮ್ ಪಾಪ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಸುಳಿವಲ್ಲ ರುಕ್ಕು, ಪಾಪನೇ ಸಿಕ್ಕಿದಾನೆ. ಅತ್ಗೆ ಏನಂದ್ರಿ ನೀವು? ಪಾಪ ಸಿಕ್ಕದ್ನ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಏನಂದ್ರಿ ನೀವು, ಇನ್ನೊಂದ್ಸಲ ಹೇಳಿ. ತಮಾಷೆ ಅಲ್ಲ ರುಕ್ಕು, ನಾನು ನಿನಗೆ ಹೇಳ್ತಿರ್ಲಿಲ್ವಾ, ನನ್ ಜೀವ ಒತ್ತೆ ಇಟ್ಟಾದ್ರೂ ಸರಿ ಆ ಮನೆ ಹಾಳಿ ರಾದನಿಂದ ಮಗುನ ಕರ್ಕೊಂಬಂದು ನಿನ್ಗೆ ಒಪ್ಪಿಸ್ತೀನಿ ಅಂತ. ಆ ಹೋರಾಟದಲ್ಲಿ ನಾನು ಗೆದ್ದುಬಿಟ್ಟೆ. ಹೌದಾ? ನನಗೆ ನಂಬಕ್ಕೆ ಆಗ್ತಿಲ್ಲ ಅದ್ಗೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗ ನೀವ್ ಎಲ್ಲಿದ್ದೀರಾ? ನಾನು ಅಲ್ಲಿಗೆ ಬರ್ತೀನಿ. ನನ್ಗೆ ಈಗ್ಲೇ ಪಾಪನ್ ನೋಡ್ಬೇಕು. ಬೇಡ ರುಕ್ಕು, ನೀನ್ ಬರೋದಕ್ಕೆ ಹೋಗ್ಬೇಡ. ಸಂಜೆ ಒಳಗಡೆ ನಾನೇ ಮನೆಗ್ ಬರ್ತೀನಲ್ವಾ. ನನ್ ಕಂದಮ್ಮ ಹೇಗ್ ಸಿಕ್ತ, ಏನೇನೆಲ್ಲ ಆಯ್ತು ಅಂತ ಮನೆಗ್ ಬಂದೇ ಹೇಳ್ತೀನಿ.